ಚರ್ಚೆಗೆ ಗ್ರಾಸವಾಗಿದೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ದೇವಸ್ಥಾನಕ್ಕೆ ಬೆಳಕು ನೀಡೋಕೆ ಚೆಸ್ಕಾಂ ಹಿಂದೇಟು ಹಾಕ್ತಾ ಇದೆ ಈ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬೆಳಕು ನೀಡೋಕೆ ದೇವಸ್ಥಾನಕ್ಕೆ ಬೆಳಕು ನೀಡೋಕೆ ಚೆಸ್ಕಾಂ ಹಿಂದೇಟು ಹಾಕ್ತಾ ಇದೆ ಇಂಧನ ಸಚಿವರ ವಿರುದ್ಧ ಬೆಟ್ಟದ ಪರಮ ಭಕ್ತ ಸಿಡಿದೆದ್ದಿದ್ದಾರೆ ಕರ್ನಾಟಕ ಇಲ್ಲಿವರೆಗೂ ಅಭಿವೃದ್ಧಿ ಆಗಿಲ್ಲ ಮುಂದೆಯೂ ಆಗಲ್ಲ ಸಚಿವ ಸುನಿಲ್ ಕುಮಾರ್ ವಿರುದ್ಧ ಭಕ್ತ ಶ್ರೀಪಾಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂಧನ ಸಚಿವ ನಾಲಾಯಕ್ ಅವರಿಂದ ಅಭಿವೃದ್ಧಿ ಆಗಿಲ್ಲ ಸುನಿಲ್ ಕುಮಾರ್ ಅವರೇ ಹಿಂದುತ್ವ ಏನು ಅಂತ ಗೊತ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ನೀವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀರಾ ಸಚಿವ ಸುನಿಲ್ ಕುಮಾರ್ ವಿರುದ್ಧ ಭಕ್ತ ಶ್ರೀಪಾಲ್ ಕೆಂಡಾ ಮಂಡಲರಾಗಿದ್ದಾರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಈ ದೇವಸ್ಥಾನಕ್ಕೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬೆಳಕು ನೀಡಬೇಕು ಅಂತ ಬೇಡಿಕೆಯನ್ನ ಮುಂದಿಡಲಾಗಿತ್ತು ಇದುವರೆಗೂ ಕೂಡ ಈ ಬಗ್ಗೆ ಸಂಬಂಧಪಟ್ಟ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ಸಚಿವರ ಈ ನಡೆ ಸಚಿವ ಸುನಿಲ್ ಕುಮಾರ್ ವಿರುದ್ಧ ಭಕ್ತ ಶ್ರೀಪಾಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಇಲ್ಲಿವರೆಗೂ ಅಭಿವೃದ್ಧಿ ಆಗಿಲ್ಲ ಮುಂದೆಯೂ ಆಗಲ್ಲ ಈ ರೀತಿ ನಿರ್ಲಕ್ಷ್ಯ ಧೋರಣೆ ಎಷ್ಟು ಸರಿ ನೀವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀರಾ ಅಂತ ಭಕ್ತ ಶ್ರೀಪಾಲ್ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುತ್ತಿಗೆದಾರರ ಸಂಘದವರಿಗೆ ಸದಸ್ಯರಿಗೆ ಮೋಸ ಮಾಡಿದಿರಿ ಇವತ್ತಿಗೂ ಕೂಡ ಏನೋ ಒಂದು ನಮ್ಮ 100 ವರ್ಷದ ಶತಮಾನೋತ್ಸವ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷ ಅವನ್ನ ಕರೀತಾವ್ರೆ ಮುಖ್ಯಮಂತ್ರಿ ಕರೀಲಿ ಎಂತೆಂತ ಸ್ವಾಮೀಜಿಗಳಿದ್ದಾರೆ ಕರೀರಿ ಎಂತೆಂತ ಪುಣ್ಯಾತ್ಮರ ಸಚಿವರು ಇದ್ದಾರೆ ಅವ್ರನ್ನ ಕರೀರಿ ಇವನ್ ನಾಲಾಯಕು ಈ ಇಂಧನ ಸಚಿವ ನಾಲಾಯಕು ಇವನ್ನ ದಯಮಾಡಿ ಅವನ್ನ ತೆಗೆದಾಕಪ್ಪ ನಮ್ಮ ಅಧ್ಯಕ್ಷರೇ ದಯಮಾಡಿ ಅವನ್ನ ತೆಗೆದಾಕಿ ಬೇಡಿ ಅವರಿಂದ ಯಾವುದೇ ರೀತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲಿವರೆಗೂ ಆಗಿಲ್ಲ ಇನ್ನು ಮುಂದಕ್ಕೂ ಆಗಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ದಯಮಾಡಿ ಅವ್ರನ್ನ ತೆಗೆದಾಕ್ಬಿಡಪ್ಪ ಸರ್ ನನಗೆ ಆ ರೀತಿ ಮಾತಿಗೆ ಕದ್ದಿದ್ದಾರೆ ಸರ್ ನನಗೇ ಅಲ್ಲ ಎಲ್ರಿಗೂ ಮಾತು ಕದ್ದಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಇದ್ರ ಈ ಇದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಆಲ್ರೆಡಿ ಕುಮಾರಸ್ವಾಮಿಯವ್ರ ಗಮನಕ್ಕೆ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ಆರ್ ಎಸ್ ಎಸ್ ಮುಖಂಡರಿಗೆ ದೆಹಲಿಯಲ್ಲಿರೋ ಅಮಿತ್ ಶಾ ಅವ್ರಿಗೆ ಮತ್ತು ಮಾನ್ಯ ಮೋದಿಜಿಯವ್ರಿಗೆ ಇವ್ರ ಗಮನಕ್ಕೆಲ್ಲ ಆಲ್ರೆಡಿ ಲೆಟರ್ ಮುಖಾಂತರ ಮನವಿ ಪತ್ರ ನಿಮ್ಮ ಬಗ್ಗೆ ನನ್ನ ದೂರು ಸಲ್ಸು ಆಗೋಯ್ತು ಆಲ್ರೆಡಿ ನನ್ನ ಹತ್ರ ದಾಖಲಾತಿ ಐತೆ ನಾನು ಮಾಧ್ಯಮಕ್ಕೆ ಕೊಡ್ತೀನಿ ಇವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದು ಕೇಂದ್ರ ಸರ್ಕಾರ ಇನ್ನು ಮುಂದಕ್ಕೆ ನೋಡಲಿ ಇವರು ನನ್ನ ವಿರುದ್ಧ ಇವ್ರಿಗೇನಾದರೂ ನೋವಾಗಿದ್ದರೆ ಏನು ಬೇಕಾದ್ರೂ ಕ್ರಮ ತಗೊಳ್ಳಿ ನನ್ನ ಮೇಲೆ ನೋಡ್ತೀನಿ ಗುತ್ತಿಗೆದಾರರು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನದ ಭಕ್ತರಾದಂತಹ ಶ್ರೀಪಾಲ್ ಅವರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಮೊದಲನೇದಾಗಿ ತಮ್ಮ ಬೇಡಿಕೆ ಏನು ಅಂತ ಹೇಳ್ಬೋದು ಮೇಡಮ್ ನನ್ನ ಬೇಡಿಕೆ ದೇವಸ್ಥಾನಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸ್ಕೊಡೋದಕ್ಕೆ ಅರ್ಕೆ ಮಾಡ್ಕೊಂಡಿದ್ದೀನಿ ನಮ್ಮ ಇಂಧನ ಸಚಿವರು ಮತ್ತೆ ನಮ್ಮ ಮೈಸೂರು MD ಅವರು ಅವರಿಂದ ನನಗೆ ತೊಂದರೆ ಆಗ್ತಾ ಇದೆ ಸರ್ ಈಗ ಅಲ್ಲಿ ಕರೆಂಟ್ ಬೇಕು ಅಂತ ನೀವು ಸಂಬಂಧಪಟ್ಟವ್ರ ಹತ್ರ ಈಗಾಗಲೇ ಹೋಗಿ ಕೇಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ರಿ ಯಾವಾಗ ಹೋಗಿ ಕೇಳ್ಕೊಂಡಿದ್ದು ಅಂದ್ರೆ ಇತ್ತೀಚೆಗೆನಾ ಅಥವಾ ತುಂಬಾ ವರ್ಷ ಆಯ್ತಾ ಹೇಗೆ ಮೇಡಮ್ ಕಳೆದ 6 ತಿಂಗಳಿಂದಲೂ ನಾನು ಇದ್ರ ಬಗ್ಗೆ ಓಡಾಟ ಕೊಟ್ಟಿದ್ದೆ 6 ತಿಂಗಳಿಂದಲೂ ನಾನೇ ನಿಂತು ಓಡಾಟ ಕೊಡ್ತಾ ಇದ್ದೀನಿ 8 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ನಾನೇ ಓಡಾಡಿದ್ದೀನಿ 8 ಲಕ್ಷ ನೀವು ಖರ್ಚು ಮಾಡಿದಿರಿ ಹೌದು ಯಾವ ಏನಕ್ಕಾಗಿ ಸರ್ 8 ಲಕ್ಷ ಖರ್ಚಾಗಿದ್ದು ಅಂದ್ರೆ ನಾನು ಹೋರಾಟ ಮಾಡೋದಕ್ಕಾಗಿ ಅಂತನಾ ಹೌದು ಓಕೆ ಹೋರಾಟ ಅಂದ್ರೆ ನಾನು ಇವ್ರನ್ನ ಕನ್ಸಲ್ಟ್ ಮಿನಿಸ್ಟರ್ ನಡೆಯೋದಕ್ಕೆ ಬೆಳಗಾವಿಗೆ ಬೆಂಗಳೂರಿಗೆ ಮೈಸೂರಿಗೆ ಚಾಮರಾಜನಗರಿಗೆ ಬಂಡೀಪುರಕ್ಕೆ ಈ ಕಡೆ ಎಲ್ಲ ಸುತ್ತಿ ಈ ಮಟ್ಟಕ್ಕೆ ತರಕ್ಕೆ ಅಂದ್ರೆ ನೀವು
8 ಲಕ್ಷ ಅಂತ ಹೇಳಿದ್ರಲ್ಲ, ಲಂಚ ಎಲ್ಲ ಕೊಟ್ಟಿದ್ರ ಅಂತ, ಅಂದ್ರೆ ಈ ಕೆಲಸ ಮಾಡಿಸಿ ಅಂತ ಈ ಹೇಳಿದ್ರಿ, ಕೆಲವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೆ ಅಂತ, ಆತರ ಏನಾದ್ರೂ ಕೊಟ್ಟಿದ್ದೀರಾ ಸರ್? ಇಲ್ಲ, ಲಂಚ ಏನು ಕೊಟ್ಟಿಲ್ಲ ಮೇಡಮ್. ನನ್ನ ಹೋರಾಟಕ್ಕೆ ಓಡಾಡೋದಕ್ಕೆ ಅಷ್ಟು ಖರ್ಚಾಯ್ತು ಅಂತ. ಹೌದು ಹೌದು. ಏನ್ ಹೇಳಿದ್ರು ಆ ಟೈಮಲ್ಲಿ ನೀವು ಹೋಗಿ ಕೇಳಿದಾಗ? ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ MD ಅವರು ಮತ್ತೆ ಇಂಧನ ಸಚಿವ ಅವರು, ನೀವು ಅರಣ್ಯ ಇಲಾಖೆ ವತಿಯಿಂದ ನಿರಾಕ್ಷೇಪಣ ಪತ್ರ ಕೊಡೋದು ಕಷ್ಟ ಇದೆ ಈ ಕಾರ್ಯ ನಿರ್ವಹಿಸಕ್ಕೆ, ಅದನ್ನ ನೀವು ತಂದು ಕೊಟ್ರೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ರು ಮೇಡಮ್. ನಿಮ್ ಜೊತೆ ಯಾರೆಲ್ಲ ಇದಾರೆ? ನೀವು ಒಬ್ಬರೇ ಹೋರಾಡ್ತಿರೋದಾ, ಯಾರು ಸಪೋರ್ಟ್ ಇದ್ದಾರಾ? ಇಲ್ಲ, 3 ಜನ ಇದಾರೆ ಮೇಡಮ್. ನಮ್ಮ ಇವರು ಸೋಮಶೇಖರ್ ಅಂತ ಒಬ್ರು, ಭುಗಾನಂದೀಶ್ ಅಂತ ಒಬ್ರು, ಇನ್ನೊಂದಿಬ್ರು ನನ್ನ ಸ್ನೇಹಿತರು. ಏನ್ ಮಾಡ್ಬೇಕಂತಿದ್ದೀರಿ ಮುಂದೆ ಮೇಡಮ್? ನಾನು ಮಾಡೋದೆಲ್ಲ ಮಾಡಿದೀನಿ, ಎಲ್ಲ ನಿಯಮಾನುಸಾರ ಏನೇನ್ ಮಾಡ್ಬೇಕು ಕಾನೂನುಬದ್ಧವಾಗಿ, ಅದ್ರ ಬಗ್ಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ಕಡ್ತನ ಈಗ MD ಲೆವೆಲ್ ಸೇರಿಸಿದೀವಿ. ಅವರು ಭರವಸೆ ಕೊಟ್ಟವರು, ಏಕಾಏಕಿ ಯಾರ ನಮ್ಮವರು ಕೆಲವರು ಇದಾರೆ, ನಮ್ಗೆ ಆಗದೇ ಇದ್ದವರು ವಿದ್ಯಾಧಾರ ಸಂಘದಲ್ಲಿ, ಆ ವ್ಯಕ್ತಿಗಳು ಏನೋ ಇಂಧನ ಸಚಿವರಿಗೆ ಹೇಳಿ ಅವ್ರ ಮೂಲಕ ತೊಂದರೆ ಆಗ್ತಾ ಇದೆ ಅಂತ ನನಗೆ ಮಾಹಿತಿ ಬಂದಿದೆ. ಓಕೆ ಸರ್. ಓಕೆ, ಶ್ರೀಪಾಲ್ ಅವರು ಇಷ್ಟೊತ್ತು ಪವರ್ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ ತಮಗೆ ಧನ್ಯವಾದಗಳು. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.